ಲಿಯಾಂಗ್ ನ ತಂದೆ ಒಬ್ಬ ಪರಾಕ್ರಮಿ ಸ್ಪಿರಿಟ್ ಹಂಟರು. ಆ ದಿನ ಆ ಊರಿನ ವ್ಯಾಪಾರಿಯ ಮಗನ ಮೇಲೆ ಮೋಹದ ಬಲೆ ಬೀಸಿ ಅವನನ್ನ ವಶಕ್ಕೆ ತಗೊಂಡಿದ್ದ ಒಂದು ಸ್ಪಿರಿಟ್ ನ ಹಂಟಿಂಗ್ಗೆ ಅಂತ ಮಗನ ಜೊತೆಗೆ ಅಲ್ಲಿ ಕುಳಿತಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಗೆ ಒಬ್ಬಳು ಸುಂದರ ಹೆಂಗಸು ಬರ್ತಾಳೆ. ಅವಳನ್ನ ನೋಡಿ ಈ ಲಿಯಾಂಗ್ಗೆ ತಡ್ಕೊಳ್ಳೋಕೆ ಆಗದೆ ಕ್ರಶ್ ಆಗಿ ಬಿಡುತ್ತೆ. ಅಂದ್ರೆ ಅವಳು ಅಷ್ಟು ಚೆನ್ನಾಗಿದ್ದಳು ಅಂತ. ಹೀಟ್ ಅನ್ನೋ ಪದ ಗೊತ್ತಿರದ ಒಬ್ಬ ಬಾಲಕನಿಗೆ ಕ್ರಶ್ ಆಗೋದ್ಲು ಅಂದ್ರೆ. ಆಗ ಇವನ ಮನಸ್ಸನ್ನ ಅರ್ಥ ಮಾಡಿಕೊಂಡ ಇವನ ತಂದೆ ಮಗನನ್ನ ಎಳೆದು ದೆವ್ವ ಬಿಡಿಸೋಕೆ ಬಂದವರಿಗೆ ದೆವ್ವ ಮೆಟ್ಕೊಂಡ್ರೆ ಕೊನೆಗೆ ಬಿಡಿಸುವವರು ಯಾರು? ನಿನ್ನ ಈ ಆಂಟಿ ಲವರ್ ಕಾನ್ಸೆಪ್ಟ್ ಅನ್ನ ಆಂಟಿಗಳ ಹತ್ತಿರ ಇಟ್ಕೋ ಕಳ್ಳನ್ ಮಗನೇ ಈ ಶೂರ್ಪನಕ್ಷಿ ಮೇಲಲ್ಲ, ಅಂದ್ರೆ ಇವಳು ಆಂಟಿ ಅಲ್ಲ, ವ್ಯಾಪಾರಿಯ ಮಗನಿಗೆ ಹಿಡಿದಿರುವ ದೆವ್ವ ಅಂತ ಹೇಳ್ತಾನೆ. ನಂತರ ಖಡ್ಗ ತೆಗೆದು ಆ ಶ್ವೇತಾಂಬರಿಗೆ ಕಡಿದು ತೆಗೆದೇ ಬಿಡೋಣ ಅಂತ ಘೋರ ಹೋರಾಟ ಮಾಡ್ತಾನೆ. ಆದ್ರೆ ಅವಳು ಈ ಕಡೆ ಆ ಕಡೆ ಮೇಲ್ಗಡೆ ಎಲ್ಲ ತಪ್ಪಿಸಿ ಜೊತೆಗೆ ಇವನ ಮುಖದ ಮೇಲೆಲ್ಲ ಒದ್ದು ಖಡ್ಗವನ್ನ ಹಾರಿಸಿ ಒಂದು ಕಂಬಕ್ಕೆ ಚುಚ್ಚಿ ಬಿಡ್ತಾಳೆ. ಖಡ್ಗ ತೆಗೆಯೋಕೆ ಅಂತ ತಂದೆ ಹೋಗಿ ಖಡ್ಗ ತೆಗೆಯುತ್ತಾ ಮಗನ ಹತ್ತಿರ ಬಕೆಟ್ ಅಲ್ಲಿರುವ ಮೂತ್ರವನ್ನ ಅದರ ಮೇಲೆ ಹಾಕಪ್ಪ ಅಂತ ಹೇಳ್ತಾನೆ. ಆದ್ರೆ ಈ ಆಂಟಿ ಲವರ್ ಮತ್ತೆ ಅವಳ ರೂಪಕ್ಕೆ ಸೋತು ಸುಣ್ಣವಾಗಿ ಹೋಗ್ತಾನೆ. ಈಗ ಅವಳು ಸೈಡ್ಗೆ ಹೋಗಿ ರೂಪ ಬದಲಾವಣೆ ಮಾಡಿಕೊಂಡು ಕಸರತ್ತು ಮಾಡುವ ಅಂತ ನೋಡ್ತಾಳೆ. ಅಷ್ಟೊತ್ತಿಗೆ ಮಗನ ಕೈಯಲ್ಲಿ ಇದ್ದ ಬಕೆಟ್ ಕಸಿದುಕೊಂಡು ಮೂತ್ರವನ್ನ ತಾನೇ ಆ ಹೆಂಗಸಿನ ಮೈಗೆಲ್ಲ ಚೆಲ್ಲಿ ಬಿಡ್ತಾನೆ. ಇದರಿಂದ ಅವಳ ರೂಪ ಬದಲಾಗಿ ಶಕ್ತಿಯೆಲ್ಲ ಕುಗ್ಗಿ ಹೋಗುತ್ತೆ. ಹೀಗಾಗಿ ಅವಳು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಅವಳನ್ನ ಹಿಂಬಾಲಿಸಿಕೊಂಡು ಈ ಶಿಕಾರಿಗಳು ಓಡ್ತಾರೆ. ಆ ಹೆಂಗಸು ಮನೆಯ ಮೇಲಿಂದ ಮತ್ತೊಂದು ಮನೆಯ ಮೇಲೆ ಹಾರುವಾಗ ತಂದೆ ಕತ್ತಿ ಬೀಸಿ ಕೊಂದು ಹಾಕೋದಕ್ಕೆ ನೋಡ್ತಾನೆ. ಆದ್ರೆ ಸ್ವಲ್ಪ ಜಸ್ಟ್ ಮಿಸ್ ಆಗಿ ಒಂದೇ ಕೈ ಕಟ್ಟಾಗಿ ನೆಲಕ್ಕೆ ಬೀಳುತ್ತೆ. ಅವಳು ಅಲ್ಲಿಂದ ಓಡಿ ಪರಾರಿ ಆಗ್ತಾಳೆ. ಇನ್ನು ಬಿದ್ದ ಕೈಯ ಜಾಗದಿಂದ ರಕ್ತದ ಹನಿಗಳು ಉದುರುತ್ತಾ ಹೋಗಿರುವುದನ್ನು ಕಂಡ ತಂದೆಗೆ ಆ ಹೆಂಗಸು ಆ ಊರಿನ ಹಳೆಯ ಪಾಳು ಬಿದ್ದಿರುವ ದೇವಾಲಯ ಇರುವಲ್ಲಿ ಹೋಗಿರುವುದು ಗೊತ್ತಾಗುತ್ತೆ. ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಮಗನನ್ನ ದೇವಸ್ಥಾನದ ಹಿಂದೆ ಕಳಿಸಿ ತಾನು ಒಳಗೆ ಹೋಗಿ ಹುಡುಕಾಟ ಮಾಡ್ತಾನೆ ತಂದೆ. ಹಿಂದೆ ಹೋದ ಲಿಯಾಂಗ್ಗೆ ಕಲ್ಲುಗಳ ಸಂದಿಯಲ್ಲಿ ಏನೋ ಕಸಪಸ ಸದ್ದು ಕೇಳುತ್ತೆ. ಅಲ್ಲಿ ಹೋಗಿ ಕೈ ಹಾಕಿದಾಗ ಅದೇ ತರಹದ ರೂಪ ಬದಲಾವಣೆ ಮಾಡಿಕೊಂಡಿದ್ದ ಒಂದು ಹುಡುಗಿ ಅಲ್ಲಿಂದ ಹೊರಗೆ ಬೀಳ್ತಾಳೆ. ಇವನು ಆ ಹುಡುಗಿಯನ್ನು ಹಿಡಿದಾಗ ಅವಳು, ಹಲಕಟ್ ನಾಯಿ, ಹುಡುಗಿರ ಕಂಡ್ರೆ ಯಾಕಷ್ಟೊಂದು ಜೊಲ್ಲು ಸುರಿಸ್ತೀಯ ಅಂತ ರೋಚಿಗೆದ್ದು ಕೇಳಿಬಿಡ್ತಾಳೆ. ಅದಕ್ಕೆ ಇವನು ಸಮಾಧಾನ ಮಾಡ್ತಾ, ನಾನೇನು ಪರ್ಸನಲ್ ಆಗಿ ನಿನ್ನ ಮೀಟ್ ಆಗೋಕೆ ಬಂದಿಲ್ಲ, ಅಫೀಷಿಯಲ್ ಕೆಲಸಕ್ಕೆ ಬಂದಿರುವುದು, ಹಂಗೆಲ್ಲ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಕೈ ಕತ್ತರಿಸಿಕೊಂಡಿದ್ದ ಹೆಂಗಸು ಬಂದು, ಮಗಳೇ ಯುವಾನ್, ಅವನ ಜೊತೆ ಸೇರ್ಬೇಡ, ಬಹಳ ಬದಮಾಶದಾನವ ಅಂತ ಹೇಳುವಾಗ ಸರಿಯಾಗಿ ಹಿಂದೆಯಿಂದ ಬಂದ ತಂದೆ ಆ ಹೆಂಗಸಿನ ಬುರುಡೆಯನ್ನ ಹಾರಿಸಿ ನೆಲಕ್ಕೆ ಬೀಳಿಸ್ತಾನೆ. ಇದರಿಂದ ಹೆದರಿದ್ದ ಯುವಾನ್ ಮತ್ತೆ ಕಲ್ಲಿನ ಸಂದಿಯಲ್ಲಿ ಅಡಗಿಕೊಳ್ತಾಳೆ. ನಂತರ ತಂದೆ ಬಂದು, ಮತ್ತೆ ಯಾವ್ದಾದರೂ ಬಿಳಿ ಹೆಂಗಸನ್ನ ಕಂಡಿದ್ದೀಯಾ ಲಿಯಾಂಗ್ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಇಲ್ಲಪ್ಪ ಅಂತ ಸುಳ್ಳು ಹೇಳಿ ಅಲ್ಲಿಗೆ ಕೇಸ್ ಕ್ಲೋಸ್ ಮಾಡ್ತಾನೆ. ಈಗ 5 ವರ್ಷ ಕಳೆದಿತ್ತು. ಲಿಯಾಂಗ್ ನ ತಂದೆಯು ತೀರಿ ಹೋಗಿದ್ರು. ಆದರೆ ಆ ದಿನದಿಂದ ಇಟ್ಟುಕೊಂಡಿದ್ದ ಸ್ನೇಹವನ್ನ ಯುವಾನ್ ಜೊತೆಗೆ ಇನ್ನು ಮುಂದುವರಿಸಿದ್ದ ಲಿಯಾಂಗ್. ಅಂದು ಅದೇ ಪಾಳು ದೇವಾಲಯದಲ್ಲಿ ಧ್ಯಾನ ಮಾಡುತ್ತಿದ್ದ ಯುವಾನ್ ಹತ್ತಿರ ಲಿಯಾಂಗ್ ಹೋಗಿ ಅವಳಿಗೆ ತಿನ್ನೋಕೆ ಒಂದಷ್ಟು ಕೊಟ್ಟು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಪ್ರೈವೇಟ್ ಪ್ಲೇಸ್ಗೆ ತಗೊಂಡು ಹೋಗ್ತಾನೆ. ಅಲ್ಲಿ ಪ್ರಪೋಸ್ ಮಾಡ್ತಾನೇನೋ ಅಂತ ನಾವು ಅಂದ್ಕೊಂಡ್ರೆ ಅವನು ತಾನು ಊರು ಬಿಡುವ ಸುದ್ದಿ ಹೇಳ್ತಾನೆ. ಇದನ್ನ ಕೇಳಿ ನಾರ್ಮಲ್ ರಿಯಾಕ್ಷನ್ ಕೊಟ್ಟ ಯುವಾನ್ ಅವನನ್ನ ಬೀಳ್ಕೊಡ್ತಾಳೆ. ಈಗ ಲಿಯಾಂಗ್ ಬ್ರಿಟಿಷ್ ನಾಡಿಗೆ ಹೋಗಿದ್ದ, ಅಲ್ಲಿ ರೈಲು ಇಂಜಿನ್ ಗ್ಯಾರೇಜ್ ಅಲ್ಲಿ ಕೆಲಸಕ್ಕೆ ಸೇರಿದ್ದ. ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ 5 ವರ್ಷ ಕಳೆಯಿತು. ಆ ಕೆಲಸದಲ್ಲಿ ಪರಿಣಿತಿ ಹೆಚ್ಚು ಮಾಡಿಕೊಂಡು ನಿಪುಣ ಕೆಲಸಗಾರ ಅವನಾಗಿದ್ದ. ಒಂದಿನ ಲೇಟ್ ನೈಟ್ ಕೆಲಸ ಮುಗಿಸಿ ಮನೆಗೆ ಹೊರಡುತ್ತಿರುವಾಗ ಒಂದಷ್ಟು ಬ್ರಿಟಿಷ್ ನ ದೊಡ್ಡ ದೊಡ್ಡ ಸಾಹುಕಾರರು ಒಂದು ಚೈನೀಸ್ ಹುಡುಗಿಯನ್ನ ಚುಡಾಯಿಸ್ತಾ ಇರುವುದು ಕಾಣಿಸುತ್ತೆ. ಸ್ವಲ್ಪ ಹತ್ತಿರ ಹೋದಾಗ ಗೊತ್ತಾಗುತ್ತೆ ಅವಳು ತನ್ನ ಹಳೆಯ ಫ್ರೆಂಡ್ ಯುವಾನು ಅಂತ. ಇವನು ಹೋಗಿ ಅಲ್ಲಿರುವವರಿಗೆ ಅವಾಜ್ ಹಾಕಿ ಅವಳನ್ನ ಬಿಡಿಸಿಕೊಂಡು ಬರ್ತಾನೆ. ನಂತರ ಅವಳು ಇಲ್ಲೇನು ಮಾಡ್ತಾ ಇದ್ದಾಳೆ ಅಂತ ಕೇಳಿದಾಗ ತನ್ನ ಒಳಗಿದ್ದ ಪವರ್ ಎಲ್ಲ ಈಗ ಇಲ್ಲದ ಹಾಗೆ ಆಗಿದೆ, ತಾನು ಪಕ್ಕಾ ಮನುಷ್ಯ ಆಗ್ಬಿಟ್ಟಿದ್ದೇನೆ, ಹೊಟ್ಟೆ ಪಾಡಿಗೆ ಅಂತ ಶ್ರೀಮಂತರನ್ನ ಬುಟ್ಟಿಗೆ ಹಾಕೊಂಡು ಅವರಿಗೆ ಆ ಥರ ಮಜಾ ಕೊಡ್ತೇನೆ ಅಂತ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಲಿಯಾಂಗ್ ಆ ನಗರ ಆಧುನಿಕವಾಗುತ್ತಿದ್ದ ಹಾಗೆ ತಾನು ಡೆವಲಪ್ ಆಗ್ತಾ ಇದ್ದ, ಅನೇಕ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದ, ಅದರಲ್ಲೂ ಮಿಷನರಿ ರೋಬೋಟ್ಗಳನ್ನ ಮಾಡುವುದರಲ್ಲಿ ಭಯಂಕರ ಪಾರಂಗತನಾಗಿದ್ದ. ಹೀಗೆ ಜೀವನ ನಡೆಯುತ್ತಾ ಇರುವಾಗ ಒಂದು ದಿನ ರಾತ್ರಿ ಮಲಗಿರುವಾಗ ತನ್ನ ಮನೆಗೆ ಯಾರೋ ನುಗ್ಗಿರುವ ಸದ್ದು ಕೇಳಿ ಕತ್ತಿ ಹಿಡಿದು ಹೋಗ್ತಾನೆ. ಯಾರದು ಯಾರದು ಅಂತ ಕೇಳಿದಾಗ ಯುವಾನ್ ಇವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಏನಾಯ್ತು, ಈ ಅಪರಾತ್ರಿಯಲ್ಲಿ ಬಂದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಳು ಬಟ್ಟೆಯೆಲ್ಲ ಬಿಚ್ಚಾಕಿ ತನ್ನ ಮೈಕೈಗೆಲ್ಲ ಚರ್ಮ ಹಾಗೂ ಮಾಂಸ ಖಂಡಗಳ ಬದಲಾಗಿ ಎಂಜಿನ್ ಫಿಕ್ಸ್ ಆಗಿರುವುದನ್ನ ಕಾಣಿಸ್ತಾಳೆ. ದಿಗ್ಭ್ರಮೆಗೊಂಡ ಲಿಯಾಂಗ್ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನಾನು ತುಂಬಾ ದಿನದಿಂದ ಇಲ್ಲಿಯ ಗವರ್ನರ್ ಜೊತೆಗಿದ್ದೆ, ಅವನು ಕೂಡ ದಂಧೆಗೆ ಬಹಳ ಸಭ್ಯಸ್ಥನಾಗಿದ್ದ, ಆದರೆ ಒಂದಿನ ವೈನಲ್ಲಿ ಮಂಪರು ಔಷಧಿ ಹಾಕಿ ಕುಡಿಸಿದ, ಎಚ್ಚರ ಆದಾಗ ನಾನು ಒಂದು ಲ್ಯಾಬ್ ಅಲ್ಲಿದ್ದೆ, ಅವರು ನನ್ನ ಒಂದೆರಡು ಮೇನ್ ಪಾರ್ಟ್ಸ್ ಬಿಟ್ಟು ಬಾಕಿ ಎಲ್ಲವನ್ನ ಕತ್ತರಿಸಿ ಮಿಷನ್ ಹಾಕಿ ಜೋಡಿಸಿ ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಇದರಿಂದ ಮುಕ್ತಿ ಕೊಟ್ಟು ಅಂತ ನಾಲಾಯಕ ನಾಯಿಗಳಿಗೆ ಬುದ್ಧಿ ಕಲಿಸುವ ಹಾಗೆ ಮಾಡುವ ಅಂತ ಕೇಳಿಕೊಳ್ತಾಳೆ. ಅವಳ ಮಾತಿಗೆ ಬೆಲೆ ಕೊಟ್ಟು ರಾತ್ರೋರಾತ್ರಿ ಅವಳಿಗೆ ಫಿಟ್ ಅಂಡ್ ಫೈನ್ ಆಗಿರುವ ಒಂದು ಮೆಟಾಲಿಕ್ ಬಾಡಿಯನ್ನ ಲಿಯಾಂಗ್ ರೆಡಿ ಮಾಡಿ ಫಿಕ್ಸ್ ಮಾಡ್ತಾನೆ.
ನಂತರ ಒಂದು ಬೌಲಲ್ಲಿ ಕಲ್ಲಿದ್ದಲಿನ ಪುಡಿ ಹಾಕಿ ಕೊಡ್ತಾನೆ ಅದನ್ನ ತಿಂದ ಯುವಾನನ ಬಾಡಿ ಹಳೆಯ ವಿಚಿತ್ರ ರೂಪಕ್ಕೆ ಬದಲಾಯಿತು ಇನ್ನು ಅವಳು ಮತ್ತೆ ಶಿಕಾರಿಗೆ ರೆಡಿ ಆಗಿದ್ದಳು ಅಲ್ಲಿಂದ ಬೆಸ್ಟ್ ಆಫ್ ಲಕ್ ಅಂತ ಹೇಳಿಸಿಕೊಂಡು ಸಿಟಿ ರೌಂಡ್ಸ್ ಗೆ ಅಂತ ಹೋಗ್ತಾಳೆ ಆ ದಿನ ಅಲ್ಲಿ ಒಬ್ಬಂಟಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡೋಕೆ ಅಂತ ಒಂದಷ್ಟು ಜನ ಸೇರಿದ್ದರು ಇವಳು ಅಲ್ಲಿಗೆ ಎಂಟ್ರಿ ತಕೊಂಡು ದ ಎಂಡ್ ಮಾಡ್ತಾಳೆ